ಅಣ್ಣ ಜರ ಹಿಂತು ಅಣ್ಣ ಜರ ಈ ಕಡೆ ತಗೋ ಬಹಳಷ್ಟು ಮನೆಗಳು ನುಕ್ಸಾನ್ ಆಗಿದೆ ಮತ್ತು ಬೆಳೆಗಳು ಕೂಡ ನುಕ್ಸಾನ್ ಆಗಿದೆ ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಯಡೂರಪ್ಪನ ಅವರು ಪೂರ್ಣ ಬಿದ್ದ ಮನೆಗೆ 5 ಲಕ್ಷ ರೂಪಾಯಿ ಮತ್ತು ಭಾಗಶಃ ಬಿದ್ದಂತ ಮನೆ ಎರಡು ಭಾಗ ಮಾಡಿ 1 ಲಕ್ಷ 3 ಲಕ್ಷ ಮಾಡಿದ್ರು ಮತ್ತು ರಿಪೇರಿಗೆ 50,000 ಕೊಡುವಂತದ್ದನ್ನ ಮಾಡಿರುವಂತ ಆ ಹಿನ್ನೆಲೆಯಲ್ಲಿ ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ 44,205 ಮನೆಗಳಿಗೆ ಈಗಾಗಲೇ ಈ ಕಾಂಪೆನ್ಸೇಷನ್ ಅನ್ನು ಕೊಡೋದಕ್ಕೆ ಪ್ರಾರಂಭ ಆಗಿದೆ ಸುಮಾರು ಎ ಅಂಡ್ ಬಿ ಗೆ 718 ಬಿ 1 ಗೆ 1 ಲಕ್ಷ ಕೊಡೋದು 964 ಸಿ ಗೆ 132 ಕೋಟಿ ಒಟ್ಟು 861 ಕೋಟಿ ಈಗಾಗಲೇ ಕೊಟ್ಟಿದ್ದೇವೆ 44,205 ಮನೆ 44,205 ಮನೆಗಳಿಗೆ ಈಗಾಗಲೇ ಕಾಂಪೆನ್ಸೇಷನ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತು ಬೆಳೆ ನಾಶಕ್ಕೆ 263 ಕೋಟಿ ರೂಪಾಯಿ 1,56,000 ರೈತರಿಗೆ ಕೊಟ್ಟಿದ್ದೇವೆ ಈಗ ಬಾಕಿ ಇರುವಂತದ್ದಕ್ಕೆ ಬಹಳಷ್ಟು ಸಮಸ್ಯೆಗಳಿತ್ತು ರೈತರು ಕೂಡ ಬೇಡಿಕೆ ಇಟ್ಟಿದ್ರು ಗ್ರಾಮಸ್ಥರು ಕೂಡ ಬೇಡಿಕೆ ಇಟ್ಟಿದ್ರು ಆ ಹಿನ್ನೆಲೆಯಲ್ಲಿ ನಾನು ಕಳೆದ ಬಾರಿ ನನ್ನ ರಿವ್ಯೂ ಮೀಟಿಂಗ್ ನಲ್ಲಿ ಡಿಸಿ ಅವರಿಗೆ ಎಲ್ಲ ವರದಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದೆ ಆ ದಾಖಲೆಗಳನ್ನ ಅವರೆಲ್ಲ ತೆಗೆದುಕೊಂಡು ಬಂದಿದ್ರು ಒಂದ್ಸತಿ ನಾವು ಡಿಸಿ ಅವರು ರೆವಿನ್ಯೂ ಅಥಾರಿಟೀಸ್ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೇವೆ ಅದರಲ್ಲಿ ಕೆಲವು ವಿವರಗಳನ್ನು ರೆವಿನ್ಯೂ ಇಲಾಖೆಯವರು ಕೇಳಿದ್ದಾರೆ ಅದನ್ನ ತೆಗೆದುಕೊಂಡು ಮುಂದಿನ ವಾರ ಅವರು ಬರ್ತಾ ಇದ್ದಾರೆ ಡಿಸಿ ಅವರು ಮತ್ತೆ ಮುಂದಿನ ವಾರ ಕೂತ್ಕೊಂಡು ಹಣಕಾಸಿನ ಇಲಾಖೆಯ ಜೊತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಎಲ್ಲ ಕ್ರಮಗಳನ್ನು ನಿಮ್ದ ಇದು ಅದನ್ನ ಪರಿಹಾರ ಕೊಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಜರುಗಿಸ್ತೇವೆ ಇದು ಮನೆಗಳದು ಮತ್ತು ಬೆಳೆ ವಿಮಾದ್ದು ಅದು ಸರ್ವೆ ಆದ ತಕ್ಷಣ ಅದಕ್ಕೂ ಕೂಡ ಬೆಳೆ ನಾಶಕ್ಕೆ ಕೂಡ ಕ್ರಮ ಜರುಗಿಸ್ತೇವೆ ಸಕ್ಕರೆ ಡೈರೆಕ್ಟರೇಟ್ ಈಗಾಗಲೇ ಆದೇಶ ಆಗಿದೆ ಅಕ್ಟೋಬರ್ 3ನೇ ತಾರೀಕಿನಿಂದ ಇಲ್ಲಿ ಪ್ರಾರಂಭ ಮಾಡಬೇಕನ್ನುವಂತಹ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಆ ಪ್ರಕಾರ ಅಕ್ಟೋಬರ್ 3ನೇ ತಾರೀಕಿನಿಂದ ಶುಗರ್ ಡೈರೆಕ್ಟರ್ ಇಲ್ಲಿಂದ ಕಾರ್ಯಾಚರಣೆಯನ್ನು ಮಾಡ್ತೇವೆ ಇದಲ್ಲದೆ ಇನ್ನ ಕೆಲವು ಕಚೇರಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕೆಲವು ಆಜ್ಞೆಗಳಾಗಿದೆ ಇನ್ನು ಕೆಲವು ಆಗಬೇಕಾಗಿದೆ ಅದನ್ನು ಕೂಡ ಕ್ರಮ ತೆಗೆದುಕೊಳ್ತೀವಿ ಡಿಸೆಂಬರ್ ಅಲ್ಲಿ ನಾವು ಇಲ್ಲಿ ಅಸೆಂಬ್ಲಿ ಸೆಷನ್ ಅನ್ನು ಮಾಡಬೇಕನ್ನುವಂತಹ ಒಂದು ಚಿಂತನೆಯಾಗಿದೆ ಅದನ್ನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವ್ ಮಾಡ್ತೀವಿ ಡಿಸೆಂಬರ್ ಒಳಗಡೆ ಬಹುತೇಕವಾಗಿ ಯಾವುದು ಇಲ್ಲಿ ಕಚೇರಿಗಳನ್ನು ಶಿಫ್ಟ್ ಮಾಡಕ್ಕೆ ಸಾಧ್ಯ ಇದೆ ಆ ಎಲ್ಲ ಸಾಧ್ಯ ಇರುವಂತಹ ಕಚೇರಿಗಳನ್ನ ನಾವು ಶಿಫ್ಟ್ ಮಾಡ್ತೀವಿ.